ರಾಯಚೂರಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಜಯ ಸಂಕಲ್ಪ ಯಾತ್ರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂತ ಯಾತ್ರೆ ಇದು. ರಾಯಚೂರು ನಗರದ ವಿಧಾನಸಭಾ ಕ್ಷೇತ್ರದ ಗಂಜಿ ವೃತ್ತದಲ್ಲಿ ಈ ಯಾತ್ರೆ ಆರಂಭ ಆಗಿದೆ. ಮಾನ್ವಿ ತಾಲೂಕಿನಲ್ಲಿ ಸಂಜೆ ಸಾರ್ವಜನಿಕರ ಸಭೆ ಕೂಡ ಇದೆ. ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ. ಇವತ್ತು, ನಾಳೆ, ನಿನ್ನೆ ಕೂಡ ಆಗಿದೆ. ಹಾಗಾಗಿ ಒಟ್ಟು 3 ದಿನ ಈ ಕಾರ್ಯಕ್ರಮ ಇರುತ್ತೆ, ಯಾತ್ರೆ ಇರುತ್ತೆ. ಜನಸಂಕಲ್ಪ ಯಾತ್ರೆಗೆ ಕಟೌಟ್ ಜೊತೆಗೆ ಬಿಜೆಪಿಯ ಬಾವುಟಗಳು ಈಗ ರಾರಾಜಿಸ್ತಾ ಇದೆ. ಶೆಟ್ಟರ್ ಜೊತೆಗೆ ಶ್ರೀರಾಮಲು, ಸಿಟಿ ರವಿ, ಕೇಂದ್ರದ ಸಚಿವ ಭಗವಂತ खूब ಅವರು ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ರಾಯಚೂರಿನಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಜಯ ಸಂಕಲ್ಪ ಯಾತ್ರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂತಹ ಯಾತ್ರೆ ಇದು. ರಾಯಚೂರು ನಗರದ ವಿಧಾನಸಭಾ ಕ್ಷೇತ್ರದ ಗಂಜ್ ಅನ್ನುವಂಥ ವೃತ್ತದಲ್ಲಿ ಆರಂಭ ಆಗಿದೆ. ಸೊ ಮಾನ್ವಿ ತಾಲೂಕಿನಲ್ಲಿ ಇವತ್ತು ಸಂಜೆ ಸಾರ್ವಜನಿಕರ ಸಭೆ ಕೂಡ ಇರುತ್ತೆ. ಸೊ ರಾಯಚೂರು ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ. ಜನಸಂಕಲ್ಪ ಯಾತ್ರೆಗೆ ರಾರಾಜಿಸ್ತಾ ಇದೆ ಕಟ್ಔಟ್ ಆ್ಯಂಡ್ ಬಿಜೆಪಿಯ ಬಾವುಟಗಳು. ಶೆಟ್ಟರ್, ಶ್ರೀರಾಮುಲು, ಸಿಟಿ ರವಿ, ಕೇಂದ್ರ ಸಚಿವ ಭಗವಂತ खूब ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣೆಗೇನು ಬಹಳ ದಿನ ಇಲ್ಲ, ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ಕವರ್ ಮಾಡಬೇಕು. ಹಾಗಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ನಡೀತಾ ಇದೆ ಜೋರಾಗಿ. ಹಾಗಾಗಿ ಬಿಜೆಪಿ ಕೂಡ ಅದೇ ರೀತಿಯಾಗಿ ಮತ್ತೊಮ್ಮೆ ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತಪ್ರಯತ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಇವತ್ತು ರಾಯಚೂರಿನಲ್ಲೂ ಕೂಡ ವಿಜಯ ಸಂಕಲ್ಪ ಯಾತ್ರೆ ಆರಂಭ ಆಗಿದೆ, ಎರಡನೇ ದಿನದ್ದು. ಸೊ 3 ದಿನಗಳ ಕಾಲ ಈ ಯಾತ್ರೆ ಇರುತ್ತೆ. ಸರ್, ರಾಯಚೂರಿನಲ್ಲಿ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥ ವಿಜಯ ಸಂಕಲ್ಪ ಯಾತ್ರೆ ಇದು. ಈ ಒಂದು ಯಾತ್ರೆಯಲ್ಲಿ ಸಾಕಷ್ಟು ಜನ ಕೂಡ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ, ಸಾಕಷ್ಟು ಜನರು ಕೂಡ ಬಂದಿದ್ದಾರೆ. ಒಟ್ಟು 3 ದಿನಗಳ ಕಾಲ ರಾಯಚೂರಿನಲ್ಲಿ ಈ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಸವಾಲನ್ನು ಕೂಡ ಹಾಕಿದ್ರು. ಅವರ ಆರೋಪಗಳು ಅಥವಾ ಅವರ ಒಂದು ಮಾಡಿರುವಂಥ ಕೆಲಸ ಕಾರ್ಯಗಳೇನು ಅಥವಾ ಈ ಬಿಜೆಪಿ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳೇನು, ಇದೆಲ್ಲವೂ ಕೂಡ ಆರೋಪ ಪ್ರತ್ಯಾರೋಪ ಇದ್ದಿದೆ. ಒಟ್ಟಾರೆಯಾಗಿ ಕೇಂದ್ರದ ನಾಯಕರಂತೂ ಪದೇ ಪದೇ ಬರ್ತಾನೆ ಇದ್ದಾರೆ, ಒಂಥರ ಬಿಜೆಪಿ ನಾಯಕರಿಗೆ ಬೂಸ್ಟನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಈಗ ರಾಯಚೂರಿನಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಜನರನ್ನು ಸೇರಿಸಿದ್ದಾರೆ. ಚುನಾವಣೆಗೆ ಬಹಳ ದಿನ ಅಂತೂ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಮತದಾರರ ಹತ್ರ ಹೋಗಿ ಯಾವ ರೀತಿಯಾಗಿ ಅಂದರೆ ಇವರ ಸಾಧನೆ ಏನಿದೆ ಅಥವಾ ಮುಂದೆ ಇರುವಂಥ ಗುರಿಗಳೇನು ಅನ್ನೋದ್ರ ಬಗ್ಗೆ ತಿಳಿ ಹೇಳುತ್ತಾ ಅಲ್ಲಿರುವಂಥ ಮತದಾರರನ್ನು ಸೆಳೆಯುವಂಥ ಕೆಲಸವನ್ನು ಸಹಜವಾಗಿ 3 ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಈಗ ಒಂಥರ ಭರದ ಸಿದ್ಧತೆಯಲ್ಲಿ ಸಾಗ್ತಾ ಇದೆ. ನೋಡಿ, ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಅಂದರೆ ಅವರದ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥ ಯಾತ್ರೆ ಇದು. ಈ ಒಂದು ಜನಸಂಕಲ್ಪ ಯಾತ್ರೆಗೆ ಕಟೌಟ್ ಆಗಿರ್ಬೋದು, ಜೊತೆಗೆ ಬಿಜೆಪಿಯ ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ. ಶ್ರೀರಾಮಲು, ಸಿಟಿ ರವಿ, ಜೊತೆಗೆ ಕೇಂದ್ರದ ಸಚಿವ ಭಗವಂತ खूब ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಸ್, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅನಿಲ್ ಕುಮಾರ್, ಒಟ್ಟಾರೆ ಈಗ ರಾಯಚೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ 3 ದಿನ ಇರುತ್ತೆ. ಸೊ ಏನೇನು ಕಾರ್ಯಕ್ರಮ ಇರಬಹುದು, 3 ದಿನದಲ್ಲಿ ಏನೇನು ಕವರ್ ಮಾಡಬಹುದು ಅಂತ? ಹೌದು ಎಂ ಕುಮಾರ್, ಏನು ರಾಯಚೂರಿನಲ್ಲಿ 3 ದಿನಗಳ ಕಾಲ ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಆದ್ರೆ ನಿನ್ನೆ ಏನು ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಒಂದು ವಿಜಯ ಸಂಕಲ್ಪ ಯಾತ್ರೆ ಕೂಡ ಸಾರ್ವಜನಿಕರ ಸಭೆ ಕೂಡ ನಡೆದಿರುವಂತದ್ದು. ಇವತ್ತು ಏನು ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪ್ರಮುಖ ರಸ್ತೆಗಳಲ್ಲಿ ಕೂಡ ಇವತ್ತು ವಿಜಯ ಸಂಕಲ್ಪ ಯಾತ್ರೆಗಳನ್ನ ಹಮ್ಮಿಕೊಂಡಿರುವಂತದ್ದು. ಏನು ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮಧ್ಯಾಹ್ನದವರೆಗೂ 1 ಗಂಟೆಯವರೆಗೂ ರಾಯಚೂರು ನಗರದಲ್ಲಿ ರೋಡ್ ಶೋ ನಡೆಯುವ ಮುಖಾಂತರ ಏನು ಬಿಜೆಪಿಯ ಮಾಜಿ ಸಿಎಂ ಆದಂತ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಯಾತ್ರೆ ಕೂಡ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನೂ ಒಂದು ಕಡೆ ನೋಡೋದಾದ್ರೆ ಇವತ್ತು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ವಿಜಯ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿರುವಂತದ್ದು. ರಾಯಚೂರು ನಗರ ಕ್ಷೇತ್ರ ಹಾಗೂ ಗ್ರಾಮೀಣ ಕ್ಷೇತ್ರ ಹಾಗೂ ಮಾನ್ವಿ ಕ್ಷೇತ್ರದಲ್ಲಿ ಕೂಡ ಇವತ್ತು ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿರುವಂತ ವಿಜಯ ಸಂಕಲ್ಪ ಯಾತ್ರೆಗೆ ಇವತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಸಚಿವ ಶ್ರೀರಾಮುಲು, ಸಿಟಿ ರವಿ, ಇಲ್ಲಿರುವಂತ ಕೇಂದ್ರ ಸಚಿವ ಭಗವಂತ खूब ಕೂಡ ಈ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತಾನೆ ಹೇಳ್ಬೋದು ಎಂ ಕುಮಾರ್. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ರಾಯಚೂರಿನಲ್ಲಿ ಇವತ್ತು ಎರಡನೇ ದಿನಕ್ಕೆ ವಿಜಯ ಸಂಕಲ್ಪ ಯಾತ್ರೆ ಕಾಲಿಟ್ಟಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಯಾತ್ರೆ ಇದು. ಈ ಯಾತ್ರೆಗೆ ಶ್ರೀರಾಮುಲು, ಸಿಟಿ ರವಿ, ಜೊತೆಗೆ ಕೇಂದ್ರ ಸಚಿವ ಭಗವಂತ खूब ಅವರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟು 3 ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।